ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಮ್ಯಾಮ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಅವಿನಾಶ್? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಎಲ್ಲದಕ್ಕಿಂತ ನಂಗೆ ಖುಷಿ ಆಗೋದು ಅಂದ್ರೆ ನಾನು ಮನೆಯಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಮುಂಚೆ ಮಾತಾಡ್ತಿದ್ದೆ, ಮದ್ವೆ ಆದ್ಮೇಲೆ ನಂದು ರೇಡಿಯೋ ಜಾಕಿ ಕೆಲ್ಸ, ಮಾತಾಡೋದೆ ಕೆಲ್ಸ. ಮದ್ವೆ ಆದ್ಮೇಲೆ ಮನೆಯಲ್ಲಿ ಸೈಲೆಂಟ್, ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾಕಪ್ಪ ಇಷ್ಟೊಂದು ಸೈಲೆಂಟ್ ಅಂತ. ಅದಕ್ಕೆ ನದಿ ದಾಟಲು ತೆಪ್ಪ ಬೇಕು, ನದಿ ದಾಟಲು ತೆಪ್ಪ ಬೇಕು, ಸಂಸಾರ ದಾಟಲು ಗಂಡಸರು ತೆಪ್ಪಗಿರಬೇಕು. ಬೇಗ ಫಾಸ್ಟ್ ಕಲ್ತಿದ್ದೀರಾ ಪಾಠ ಅಲ್ವಾ? ಅವಾಗ ಏನು ಅಂದ್ರೆ ಮನೆಯಲ್ಲಿ ಜಾಸ್ತಿ ಕಲಹ ನಡೆಯಲ್ಲ, ಆರಾಮಾಗಿ ಸಾಕೊಂಡು ಹೋಗುತ್ತೆ. ಖಂಡಿತ. ಸೊ ಅವಿನಾಶ್ ಏನ್ ಮಾಡ್ತಿದ್ದೀರಾ ಈಗ? ಅದೇ ರೇಡಿಯೋ ಜಾಕಿ ಆಗಿ ಕೆಲಸ ಮಾಡ್ತಾ ಇದೀನಿ, ಹೊರಗಡೆ ಎಲ್ಲ ಶೋಸ್ ಮಾಡ್ತೀನಿ. ಥಿಯೇಟರ್ ಆರ್ಟಿಸ್ಟ್ ಕೂಡ ನಾನು. ಅವಾಗ ಕವನ ಬರೀತೀನಿ, ನನ್ನ ಹೆಂಡತಿನ ನೋಡ್ಕೊಂಡು ಒಂದೊಂದ್ಸತಿ ಅವಳನ್ನ ನೆನೆಸ್ಕೊಂಡು. ಓಹೋ, ಹಂಗೆ ಈ ಕವನ ಹೆಂಡತಿ ನೋಡ್ಕೊಂಡ ನೆನೆಸ್ಕೊಂಡ ಬರ್ತಿಲ್ಲ ಅಂದ್ರೆ ನೆನೆಸ್ಕೊಂಡು ಮೇಡಮ್, ನೆನೆಸ್ಕೊಂಡು ನೋಡ್ಕೊಂಡಿದ್ ಬರೆಯಕ್ಕಾಗಲ್ಲ. ಖಂಡಿತ ಇಲ್ಲ, ಯಾಕಂದ್ರೆ ಕಣ್ಣಲ್ಲೇ ನಮ್ಮ ಹೆಂಡತಿ ಬಾಯಲ್ ಮಾತಾಡೋಕ್ಕಿಂತ ಕಣ್ಣಲ್ಲಿ ಮಾತಾಡೋದು ಜಾಸ್ತಿ ತಗೊಳಲ್ಲ ನಾವು ಅಲ್ವಾ? ಕಣ್ಣಲ್ಲಾಗೋ ಕೆಲಸನ ಬಾಯಿಗೆ ಯಾಕೆ ಕೆಲಸ ಕೊಡ್ಬೇಕು ಅಂತ. ಎಸ್ ಎಸ್ ಮ್ಯಾಮ್. ಅಲ್ವಾ ಶಿಲ್ಪಾ ಅವರೇ? ಸೂಪರ್ ಸರ್, ನಮಸ್ಕಾರ. ನಮಸ್ಕಾರ. ಏನ್ ನಿಮ್ ಹೆಸರು ಹೇಳಿ? ಸೋಹನ್. ಸೋಹನ್ ಅವ್ರೆ, ಎಷ್ಟ್ ವರ್ಷ ನಿಮ್ಗೆ? ಒಂಬತ್ತು. ಒಂಬತ್ತು ವರ್ಷ. ಎಷ್ಟನೇ ಕ್ಲಾಸ್ ಅವಾಗ? ನಾಲ್ಕು. ನಾಲ್ಕಾ? ನಿಂಗ್ ತಮ್ಮ ಒಬ್ಬ ಇದನ್ನ, ಅವನ ಹೆಸರೇನು? ಸಿಂಚನ್. ತಲೆ ತಿಂತಾನಾ ಸೋಹನ್? ಏನಂತ ತಲೆ ತಿಂತಾನಪ್ಪ? ಏನ್ ತಗೊಂಡ್ರು ಇಟ್ಕೊಳಕ್ ಬಿಡಲ್ಲ, ಅದೊಂದು ನಂದು ನಂದು ಅಂತ ಎತ್ಕೊಂತ ಇರ್ತಾನೆ. ಅಯ್ಯೋ, ಈ ತಂಗಿರು ತಮ್ಮಂದ್ರಿದ್ರೆ ಇದೇ ಪ್ರಾಬ್ಲಮ್ ಅಲ್ವೇನೋ? ಏನ್ ಮಾಡ್ತೀಯ ನೀನು ಅವನ ಹತ್ರ ನಂಗೆ ಕೊಡು ಅಂದಾಗ? ನಾ ಕೊಟ್ಬಿಡ್ತೀನಿ, ಇಲ್ಲ ಅಂದ್ರೆ ಕಚ್ಚೋದೆಲ್ಲ ಮಾಡ್ತಾನೆ. ಯಾಕೆ ಕಚ್ಚಿಸ್ಕೊತಾ ನೀನ್ ಅಣ್ಣ ಕಣೋ? ನೀನ್ ಗತ್ತಲ್ಲಿ ಇರ್ಬೇಕು, ಬೈಯಲ್ವಾ ನೀನ್ ಗದ್ದೋದ್ರು ಬಂದ್ಬಿಟ್ಟು ಕಪಾಳ ಕೊಡ್ತಾನೆ. ಕಚ್ಚೋದು ಕಪಾಳ ಕುಡಿಯೋದು ಏನ್ ನಡೀತಾ ಇದೆ ಸೋಹನ್? ಯಾರ ಅಣ್ಣ ಯಾರ ತಮ್ಮ? ನೀನಲ್ವಾ ಅಣ್ಣ? ಮತ್ ನೀನ್ ರೋಪ್ ಹಾಕ್ಬೇಕಲ್ವಾ ಅವನ ಮೇಲೆ? ಅದೇ ರೋಪ್ ಹಾಕ್ತಾನೆ ಕಪಾಳ ಕೊಡ್ಬಿಡ್ತಾನೆ. ಏನ್ ಮಾಡು ಗೊತ್ತಾ, ಇನ್ಮೇಲಿಂದ ಚೇರ್ ಮೇಲೋ ಮಂಚದ ಮೇಲೆ ನಿಂತ್ಕೊಂಡು ರೋಪ್ ಹಾಕುವಾಗ ಹೊಡಿಯಕ್ ಆಗಲ್ಲ ಅವನ್. ಏನಂತೀಯ, ಯಾವ ಸ್ಕೂಲ್ ಹೋಗ್ತೀಯಾ? ನಾರಾಯಣ್. ನಾರಾಯಣ್ ಸ್ಕೂಲ್ ಚೆನ್ನಾಗಿದ್ಯಾ ಸ್ಕೂಲ್? ತುಂಬಾ ಹೋಮ್ವರ್ಕ್ ಕೊಡ್ತಾರ? ಅಷ್ಟೊಂದೇನ್ ಕೊಡಲ್ಲ, ಮ್ಯಾನೇಜ್ ಮಾಡ್ಬೋದು. ಗುಡ್ ಬೈ, ನಮ್ ವೇದಿಕೆಗೆ ಸ್ವಾಗತ. ಎಷ್ಟ್ ಸೀರೆ ಇದೆ ನಿಮ್ ಹತ್ರ? ಇದೆ ಮ್ಯಾಮ್, ಸುಮಾರು ಇದೆ. ಸುಮಾರು ಒಂದ್ ನಂಬರ್ ಹೇಳಿ ನನ್ಗೆ. ಒಂದ್ 70 ಒಂದ್ 100 ವರೆಗೂ ಇದೆ. ಓ ಮೈ ಗಾಡ್, ಓಕೆ. ಇದು ಯಾಕೆ ನೀನು ಮಮ್ಮಿಗೆ ಇದೇ ಸೀರೆ ಉಟ್ಕೊಂಡ್ ಹಠ ಮಾಡ್ತೀಯಾ? ಯಾಕಂದ್ರೆ ಮಮ್ಮಿ ಚೆನ್ನಾಗಿರೋ ಸೀರೆ ಸೆಲೆಕ್ಟ್ ಮಾಡಲ್ಲ. ಅವ್ರ ಹತ್ರ ಇರೋ ಎಲ್ಲಾ ಸೀರೆನು ಚೆನ್ನಾಗಿದೆ ಅಲ್ವಾ? ಹಾ, ಮತ್ತೆ ಅವ್ರು ಸೆಲೆಕ್ಟ್ ಮಾಡಲ್ಲ ಅಂದ್ರೆ ಏನರ್ಥ? ಅದು ನಂದು ಮತ್ತೆ ಮಮ್ಮಿ ಡ್ರೆಸ್ ಮ್ಯಾಚಿಂಗ್ ಆಗಲ್ಲ. ಪ್ರತಿ ಸಲ ಹಾಗೆ ಮಾಡ್ತಾಳೆ. ಹಂಗೆ ನೀವ್ ಯಾಕೆ ಅವಳಿಗಿಂತ ಮುಂಚೆ ಹುಡುಕಿಡ್ತೀರ ಫಸ್ಟ್? ಅದ ಹೇಳಿ ನನ್ಗೆ. ನನ್ನ ಕಂಫರ್ಟಬಲ್ ಆಗಿರೋದ್ ನಾನ್ ಎತ್ತಿಟ್ಕೊಂಡಿರ್ತೀನಿ ಮ್ಯಾಮ್, ಬಂದು ಅದು ಬೇಡ ಇದು ಬೇಡ ನನಗೆ. ಏನ್ ಗೊತ್ತಾ, ಕೆಲವು ಸಲ ನೀನು ಅಂದ್ರೆ ನಿನ್ ಡ್ರೆಸ್ಗೆ ಮಮ್ಮಿ ಸೀರೆ ಮ್ಯಾಚ್ ಮಾಡೋ, ಕೆಲವು ಸಲ ಪಾಪ ಮಮ್ಮಿ ಕಂಫರ್ಟಬಲ್ ಆಗಿರೋದು ಉಟ್ಕೋಬೇಕು ಅಂದ್ರೆ ಅವ್ರ ಸೀರೆಗೆ ನೀನ್ ಮ್ಯಾಚ್ ಮಾಡ್ಕೋ. ಹಂಗ್ ಮಾಡ್ಬೇಕಲ್ವಾ? ಸುಮ್ನೆ ಆಟ ಮಾಡಿದ್ರೆ ಪಾಪ ಅವ್ರಿಗೂ ಸುಸ್ತಾಗತ್ತಲ್ವೇನೆ? ಸುಸ್ತೇನ್ ಆಗಲ್ಲ. ಆಗಲ್ವಾ? ಎಷ್ಟೊತ್ತ ತಗೋತಾರ ಅಮ್ಮ ರೆಡಿ ಆಗಕ್ಕೆ? 1 hour. ಯಾಕೆ 1 hour? ಅವ್ರ ಸೀರೆ ಎಲ್ಲ ಉಟ್ಕೊಂಡು ಅದು ಮ್ಯಾಚಿಂಗ್ ನೆಕ್ಲೆಸ್ ಎಲ್ಲ ಹಾಕೋಣಕ್ಕೆ 1 hour. 1 hour ಬೇಕು. ಮೇಕಪ್? ಮೇಕಪ್ ಮಾಡಲ್ಲ. ಹೇರ್ ಸ್ಟೈಲ್? ಬರೀ ಬಾಚ್ಕೊಂಡು ಕ್ಲಿಪ್ ಹಾಕೊಂತಾರೆ ಅಷ್ಟೇನಾ? ಎಷ್ಟ್ ಸೀರೆ ಇದೆ ಅಮ್ಮನ ಹತ್ರ ಗೊತ್ತಿರೋ? ನಿನ್ನ ಹತ್ರ ಎಷ್ಟ್ ಡ್ರೆಸ್ ಇದೆ? ಜಾಸ್ತಿ ಇದೆ. ಎಷ್ಟ್ ಅಂದ್ರೆ? ಒಂದು 100. ನಿನ್ನ ಹತ್ರನು 100, ನಿಮ್ಮ ಹತ್ರನು 100. ಹಂಗಾರೆ ನಿಮ್ ಯಜಮಾನ್ರದ್ದು ಮತ್ತೆ ಹುಡುಗನ್ ಬಟ್ಟೆ ಎಲ್ಲಿ ಇಡ್ತೀರಾ? ಅದೇ ಹೇಳ್ತಾರೆ ಮ್ಯಾಮ್, ಕಬೋರ್ಡ್ ತುಂಬಾ ನಿಮ್ದೇ ಇದೆ, ನಮ್ದ ಎಲ್ಲಿದೆ ಹುಡುಕ್ಬೇಕು ಅಂತ ಹೇಳ್ತಿರ್ತಾರೆ. ನನ್ಗ್ ಇವಾಗ ಗೊತ್ತಾಯ್ತು ಅವ್ನ್ ಯಾಕೆ ಬ್ಲಾಕ್ ಪ್ಯಾಂಟ್ ಬ್ಲಾಕ್ ಟೀ ಶರ್ಟ್ ಹಾಕೊಂಡ್ಬಿಡ್ತಾನೆ ಅಂತ. ಬಟ್ಟೆ ಇಡಕ್ ಜಾಗನೇ ಇಲ್ಲ ಅವನ ಹತ್ರ. ಕರೆಕ್ಟ್ ಅನ್ನ ತನುಷ್ ಮ್ಯಾಮ್ ಅಲ್ವಾ? ವಾರ್ಡ್ರೋಬಲ್ ಅವಳ ಬಟ್ಟೆನೆ ಇರುತ್ತೆ. ಇವಳ ಬಟ್ಟೆನೆ? ಅನ್ಯಾಯ ಕಣೆಮ್ಮ ಇದು ಪ್ರಣೀತಾ, ಯಾಕೆ ಮಾಂಗ್ ಮಾಡ್ತಿದ್ಯಾ ಅಣ್ಣಂಗೆ? ಮ್ಯಾಮ್ ಆ ತರ ಏನಿಲ್ಲ, ಹುಡುಗಿ ಡ್ರೆಸ್ ಅಂದ್ರೆ ಅದು ಜಾಸ್ತಿ ಕಾಸ್ಟ್ ಇದ್ದೇ ಇರುತ್ತೆ, ಅವಾಗ ಅವನದು ಜಗಳ. ನನಗೆ ಯಾಕೆ ಇಷ್ಟ ರೇಟ್ ಇರೋದ್ ತಕ್ಕೊಟ್ಟಿಲ್ಲ, ಅವಳಿಗೆ ಮಾತ್ರ ಅಷ್ಟೊಂದ್ ದುಡ್ಡು. ಕರೆಕ್ಟ್ ಪಾಪ ನೋಡ, ಅವನು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಬ್ಲಾಕ್ ಮೇಲೆ ಬ್ಲಾಕ್ ಹಾಕೊಂಡ್ ಬಂದ್ಬಿಡಿದ. ಅವನ ಹತ್ರನು ಇದೆ, ಆದ್ರೆ ಅವ್ನ ಹಾಕೊಳಲ್ಲ. ನೀನ್ ಯಾಕೆ ಅವನಿಗೆ ಗೋಳೆ ಕೊಡ್ಲಿಲ್ಲ ಹಾಕು ಅಂತ? ಅವ್ನ್ ನಾನು ಹೇಳಿದ ಮಾತು ಕೇಳಲ್ಲ. ಮ್ಯಾಮ್ ನಂದೇ ಒಂದ್ ಓನ್ ಇರತ್ತಲ್ವಾ ಮ್ಯಾಮ್? ಅಡ್ವೈಸ್ ಮಾಡಕ್ ನಂಗೆ ಇಷ್ಟ ಆಗಲ್ಲ. ಓ ಮೈ ಗಾಡ್, ಪುಷ್ಪಲತಾ ಹೌದು ಅಂದ್ರೆ ನಿಮ್ ಮಾತ್ ಯಾರು ಕೇಳ್ತಿಲ್ಲೇನು? ಕೇಳಲ್ಲ ಮ್ಯಾಮ್. ಪುಷ್ಪಲತಾ ಅವ್ರು ಶೇಕ್ ಇಟ್ಟಾಗ್ಬಿಟ್ಟಿದಾರೆ ಇವಾಗ. ಈ ಕಡೆ ಮಗಳ ಮಾತ್ ಕೇಳಲ್ಲ, ಅವನು ನಂದೇ ನಂದಿದೆ ಅಂತ ಅವನ ಹೇಳ್ತಿದ್ದಾನೆ.
ನಿಮ್ ಯಜಮಾನ್ರ ಹೆಂಗೆ? ಅವ್ರ ಪಾಪ ಏನು ಮಾತಾಡಲ್ಲ. ಏನ್ ಮಾತಾಡ್ತಾರೆ ಇವರಿಬ್ರ ಮಧ್ಯೆ ಹೇಳಿ? ನಿಮ್ ಮೂರ್ ಜನ ಮಧ್ಯೆ ಅವ್ರು ಕಳ್ದೋಗಿರ್ತಾರೆ, ಅದಕ್ಕೆ ಅವರು ಗೋಲ್ಡ್ ತೊಡ್ಕೊಳಕ್ ಆಗಲ್ಲ ಅಂತಾನೆ ಬಂದಿಲ್ಲ ಇಲ್ಲಿ. ರಜಾ ಇತ್ತು ಅಂದ್ರೆ ಅವರಿಬ್ರದೇ ದರ್ಬಾರ್ ನಡೀತಾ ಇರುತ್ತೆ. ಪಾಪ ಸೈಲೆಂಟ್ ಆಗ್ಬಿಡ್ತಾರೆ ಪಾಪ ಅವ್ರು. ಏನಾದ್ರು ಮಾಡ್ಕೊಳ್ಳಿ ನೀವು. ಇದೇನ್ ಮಾಡ್ತಾರ? ಇನ್ವೇ ನಿಮ್ ಮನೆ ಕಥೆಗಳು ಆಮೇಲೆ ಇನ್ನು ಕೇಳೋಣ. ಪುಷ್ಪಲತಾ ಅವ್ರಿಗೊಂದು ಚಪ್ಪಾಳೆ ಬರ್ಲಿ. ಸೊ ಇವಾಗ ನೀನ್ ಹಾಡ್ ಕಲಿತಿದ್ಯಾ ಅಲ್ವಾ ನಿಶ್ಚಲ್? ಹಾ, ಇವಾಗ ಎಕ್ಸಾಮ್ ಆಗಿದ್ಯಾ ನಿಮ್ದು? ಇನ್ನೂ ಆಗಿಲ್ಲ ಅಲ್ವಾ. ಬಟ್ ಯಾವ್ದಾದ್ರು ಒಂದ್ ಹಾಡ್ ಹೇಳ್ತೀಯ ನಮ್ಗೆ? ಭಾವಗೀತೆ ಹೇಳ್ತೀಯಾ? ವೆರಿ ನೈಸ್, ಸೂಪರ್. ಓಕೆ, ರೆಡಿನಾ? ನಮ್ಮ ಪುಟಾಣಿ ನಿಶ್ಚಲ್ ಈಗ ನಮ್ಗಾಗಿ ಒಂದ್ ಹಾಡನ್ನ ಹೇಳ್ತಾ ಇದ್ದಾನೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಗಳ ಬಾನಿರಳು ಬಿಟ್ಟು, ಹೇಗೆ ಮರೆಯಾಗುವೆ ನಿರ್ಧನೆ ಕನಟ್ಟಿರಳು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ವೆರಿ ನೈಸ್, ಸೂಪರ್. ನೀನ್ ಏನ್ ಆಗ್ತೀಯೋ ನನಗೂ ಗೊತ್ತಿಲ್ಲ, ಬಟ್ ಇಷ್ಟೆಲ್ಲ ಕಲಿತಾ ಇದೀಯಾ, ಆ ಎಲ್ಲ ಫೀಲ್ಡ್ ಅಲ್ಲೂ ನೀನ್ ಒಳ್ಳೆ ಉನ್ನತ ಸ್ಥಾನನ ಪಡೆಯೋ ಹಾಗಾಗ್ಲಿ. ಓಕೆನಾ? ಅಂಡ್ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಭಾವಗೀತೆನ ಹಾಡಿ ನಂಗೆ ತುಂಬಾ ಖುಷಿ ಆಯ್ತು ಮರಿ. ಓಕೆ, ಆಲ್ ದ ಬೆಸ್ಟ್. ಸೋಹನ್, ನಿನ್ನ ಅವಾಗಿಂದ ಕೇಳ್ಬೇಕು ಅಂತಿದ್ದೆ, ಈ ಮೂಗ್ ಮೇಲೆ ಏನ್ ಗಾಯ? ನಾನು ಸೈಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ. ಹೆಂಗಪ್ಪ ಅಂದ್ರೆ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಹೋಗ್ತಾ ಇರ್ಬೋದಲ್ವಾ? ಹೆಂಗೋದೆ? ಸ್ಲಿಪ್ ಆಯ್ತು. ಅಯ್ಯಯ್ಯೋ, ಮನೆ ಹತ್ರನಾ? ಇಲ್ಲೂ ಏಟಾಗಿದೆ, ತುಟಿ ಮೇಲೂ ಏಟಾಗಿದೆ ಅಲ್ವಾ? ಅಯ್ಯೋ, ಸೈಕಲ್ ನ ರೋಡಲ್ಲಿ ಓಡಿಸಿದ್ರೆ ಬೀಳಲ್ಲ, ಸೈಕಲ್ ನ ಫುಲ್ಲು ಎಲ್ಲಾ ಕಾಂಪೌಂಡ್ ಗಳ ಮೇಲೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಓಡಿಸ್ಕೊಂಡ್ ಬಂದ್ರೆ ಹಿಂಗೆ ಆಗತ್ತೆ. ಸೊ ನಾನು ಏನ್ ಹೇಳ್ತೀಯಪ್ಪ ಇದಕ್ಕೆ, ಮಮ್ಮಿ ಹೇಳಿರೋದಕ್ಕೆ? ಏನ್ ಹೇಳಲ್ಲ, ಕರೆಕ್ಟ್. ಯಾಕೆ ಹೇಳ್ಬೇಕು? ಚಿಕ್ಕ ಮಕ್ಳು ಮಾಡ್ದೆ ಇದನ್ನೆಲ್ಲ ಬೇರೆ ಯಾರು ಮಾಡ್? ನಾನು ನೀವು ಮಾಡಕ್ಕಾಗತ್ತಲ್ಲ. ಕಲ್ತ್ಕೊಳ್ಳಿ ಲಾವಣ್ಯ, ಬೀಳೋದು ಹೇಳೋದು ಲೈಫ್ ಅಲ್ಲಿ ಇದ್ದಿದ್ದೆ. ಚಿಕ್ಕವ್ರು ಇದ್ದಾಗ ಫಿಸಿಕಲಿ ಬೀಳ್ತೀವಿ, ದೊಡ್ಡವ್ರು ಆದ್ಮೇಲೆ ಯಾರ್ಯಾರೋ ಬೀಳಿಸ್ತಾರೆ ನಮ್ನ ಅಷ್ಟೇ. ಹೌದು, ಇವಾಗ ಬೇರೆ ಏನೇನ್ ಆಕ್ಟಿವಿಟೀಸ್ ಮಾಡ್ತಿದ್ಯಾ ನೀನ್? ನಾನು ಕೀಬೋರ್ಡ್ ನುಡಿಸ್ತೀನಿ. ನುಡಿಸ್ತೀಯಾ? ಇವಾಗ ನುಡಿಸ್ತೀಯಾ ನಮ್ಗೋಸ್ಕರ? ಅಲ್ಲಿ ತಂದಿದ್ದೀನಿ. ಓಕೆ, ಎಷ್ಟು ದಿನ ಆಯ್ತು ಕಲಿತಾ ನೀನು? ಆಕ್ಚುಲಿ ಅವನು ಕಲಿತಾ ಇಲ್ಲ ಮ್ಯಾಮ್ ಎಲ್ಲೂ. ಅವನು ಅವನ್ಗೆ ಏನು ಅದು ಬಾಂಡ್ ಟ್ಯಾಲೆಂಟ್. ಸೊ ಅದು ಫಸ್ಟ್ ಆಕ್ಚುಲಿ ಡ್ರಮ್ಸ್ ನ ಎರಡು ತಪ್ಪಲೆ ಇಟ್ಕೊಂಡು ಡ್ರಮ್ಸ್ ನ ಆಟೋಮೆಟಿಕ್ ಆಗಿ ಬಾರ್ಸಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದಾಗದೇನೆ ಹಂಗೇನೆ ಇವಾಗ ಕೀಬೋರ್ಡ್ ನು ಅಷ್ಟೇ, ಬರೀ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹಂಗೆ ಕಲ್ತಿರೋ ಸಾಂಗ್ಸ್ ಗಳು ಅವನದೆಲ್ಲ. ಸೂಪರ್. ಹಾಗಾಗಿ ನೀನ್ ಏನ್ ಕಲ್ತಿದ್ಯೋ ಅದನ್ನೇ ನುಡ್ಸು. ಓಕೆನಾ? ಓಕೆ, ಸೋಹನ್ ಕೀಬೋರ್ಡ್ ನ ತಗೊಂಡ್ ಬನ್ನಿ. ಯಾರೊಬ್ರು ಗುರು ಹತ್ರ ಕಲ್ತ್ಕೊಂಡ್ರೆ ಇನ್ನು ಸೂಪರ್ ಆಗಿ ನುಡ್ಸ್ಬೋದು ನೀನು. ಏನಂತ್ಯ? ಆಕ್ಚುಲಿ ನಾನ್ ಮನೆಯಲ್ಲಿ ಇರಲ್ಲ, ಅದಕ್ಕೇನೆ ಅವ್ನಿಗೆ ಆನ್ಲೈನ್ ಕ್ಲಾಸಸ್ ಹಾಕ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಎವ್ರಿ ಟೈಮ್ ಮ್ಯಾಕ್ಸಿಮಮ್ 1 ತಿಂಗಳು 2 ತಿಂಗಳು ನಡೆಸುತ್ತಾರೆ, ಮತ್ತೆ ಆಮೇಲೆ ಅಲ್ಲಿ ಅವ್ರದೇನೋ ಪ್ರಾಬ್ಲಮ್ ಆಗುತ್ತೆ, ಇಂಟರ್ನೆಟ್ ಅಥವಾ ಏನೋ ಆ ತರ ಆಗ್ಬಿಟ್ಟೆ ಒಂದ್ ಹಂಗೆ ಡಿಸ್ಕಂಟಿನ್ಯೂ ಆಗ್ತಿಲ್ಲ. ಬಟ್ ಐ ತಿಂಕ್ ಆ ನ್ಯಾಕ್ ಇದೆ, ಅಟ್ಲೀಸ್ಟ್ ಟ್ರೈ ಮಾಡ್ಲಿ ಪರ್ಸ್ಯೂ ಮಾಡಕ್ ಅಲ್ವಾ? ಹೌದು. ಸೂಪರ್ ಸೂಪರ್ ಸೋಹನ್ ಅವರೇ, ತೋರದ ಚಪ್ಪಾಳೆ.